श्री मल्लिकार्जुन कर्तृगद अत्यंत भक्त नमसी मल्लिकार्जुन देवस्थान इवत्तु अडिपाय समारंभद दिव्य सानिध्य वहिसिरतक्कंत परम पूज्य श्री ऋषभलिंग महाशिवगळन्न भक्तियिंद अडेमणेदु लिंगैक्य संगमबसव महास्वामिगळ तद्रूपिगळु देविय आराधकरु ई नाडिगे नीरावरी कल्पिसबेकंत चिंतनेयिंद ई जिल्लेय इतिहास पुटदल्लि ಶಾಶ್ವತವಾಗಿ ನೆಲೆಯೂರಿರತಕ್ಕಂತ ಎರ್ನಾಳದ ಪೂಜ್ಯ ಸಂಗಮಬಸವ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಸಮಯದ ಅಭಾವದಿಂದ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂತ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಯಶವಂತ ಬಿರಾದರ್ ಅವರೇ ಭೀಮಣ್ಣ ಕೌಲಿಗೆ ಅವರೇ ಮಲ್ಲುಗೋಡ ಪಾಟೀಲ್ ರೇ ಗುರುಗಳ ಅನಿಲ್ ಪ್ರಸಾದ್ ಏಳಿಗೆ ಅವರೇ ಅನಿಲ್ಗೋಡ ಬಿರಾದರ್ ಅವರೇ ಈಗ ತಾನೇ ಮಾತಾಡಿರತಕ್ಕಂತ ನ್ಯಾಯವಾದಿಗಳಾದ ರವಿ ಕಾನಾಪುರ ಅವರೇ ಈ ಗ್ರಾಮದ ಹಿರಿಯರು ಮಾರ್ಗದರ್ಶಕರಾಗಿರತಕ್ಕಂತ ಡಿಎಸ್ ಪಾಟೀಲ್ ರೇ ಎಂಎಸ್ ಮುಜಗೊಂಡ ಅವರೇ ಗ್ರಾಮ ಪಂಚಾಯಿತಿ ಎಲ್ಲ ಗೌರವಾನಿತ ಸದಸ್ಯರುಗಳೇ ಗ್ರಾಮದ ಈ ವೇದಿಕೆಯನ್ನು ಅಲಂಕರಿಸಿರತಕ್ಕಂತ ಯಾವತ್ತು ಗೌರವಾನಿತ ಆಹ್ವಾನಿತರೇ ಇಲ್ಲಿ ಕೂಡಿರತಕ್ಕಂತ ಎಲ್ಲ ಶ್ರದ್ಧೆಯ ತಾಯಂದಿರೇ ಈ ಗ್ರಾಮದ ಹಿರಿಯರೇ ಮುದ್ದು ಮಕ್ಕಳೇ ಆತ್ಮೀಯರೇ ವಿಶೇಷವಾಗಿ 9 ವರ್ಷದ ವಯಸ್ಸಿನಲ್ಲಿ ಸಾಧನೆಯನ್ನು ಮಾಡಿರತಕ್ಕಂತ ಆ ಮಗು ನಮ್ಮೆಲ್ಲರಿಗೂ ಮಗು ಸ್ವರೂಪದಲ್ಲಿ ಕುಮಾರಿ ಪಾಟೀಲ್ ರೇ ಹಾಗೂ ಆತ್ಮೀಯರೇ ಬಹಳ ಸಂತೋಷದಿಂದ ನಾವೆಲ್ಲ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸ್ತಾ ಇದ್ದೀವಿ ಲಚ್ಚಾಣ ಗ್ರಾಮ ಈ ಗ್ರಾಮದ ಪುಣ್ಯ ಭೂಮಿ ಸಂಗಮಬಸವ ಮಹಾಸ್ವಾಮಿಗಳು ನಮಗೆ ಸಂಸ್ಕಾರ ಕೊಟ್ಟು ಹೋಗಿದ್ದಾರೆ ಇಲ್ಲಿ ಬಹಳ ಅದ್ವೈತೀಯವಾದಂತ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀವಿ ನಾವು ರಾಷ್ಟ್ರವನ್ನ ರಾಜ್ಯವನ್ನ ಗಮನಿಸಿರತಕ್ಕಂತ ಅನೇಕ ರಾಷ್ಟ್ರಕ್ಕಾಗಿ ಹೋರಾಡತಕ್ಕಂತ ಅನೇಕ ಸೇನೆಯಲ್ಲಿ ಸೇವಿಸತಕ್ಕಂತವರನ್ನ ಅನೇಕ ಜನರಿಗೆ ಇಲ್ಲಿ ಗೌರವಿಸತಕ್ಕಂತ ಕಾರ್ಯಗಳನ್ನು ನಾವು ನೋಡ್ತಾ ಇರ್ತೀವಿ ಹಾಗೆ ಇವತ್ತಿಂತ ಕಾರ್ಯ ಮಾಡಿದರು ಅಂದ್ರೆ ಒಬ್ಬ ತಾಯಿ ಇಡಿ ಗ್ರಾಮದ ಎಲ್ಲರ ಮನೆಗಳಲ್ಲಿ ಸೇವೆ ಮಾಡಿ ಅವರಿಗೆ ಈ ವೇದಿಕೆ ಮುಖಾಂತರ ಏನು ಗೌರವಿಸತಕ್ಕಂತ ಕೆಲಸ ಮಾಡಿದ್ರಿ ನಾನು ನಿಜಕ್ಕೂ ನಿಮ್ಮನ್ನ ಬಹಳ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತದೆ ಇದು ನಿಮ್ಮ ಸಂಸ್ಕಾರ ಇದು ನಿಮ್ಮ ಆ ವಿಶೇಷವಾದಂತ ದೊಡ್ಡ ಗುಣ ನಾವು ಯಾರಿಗೆ ಇನ್ನೊಬ್ಬರನ್ನ ಅತ್ಯಂತ ಪ್ರೀತಿಯಿಂದ ಕರುಣೆಯಿಂದ ಕಾಣ್ತೀವಿ ಅದೇ ಮಾತೃ ಹೃದಯದ ಭಾವನೆ ಅದಕ್ಕಾಗಿ ಲಚ್ಚಾಣ ಗ್ರಾಮ ಸದಾ ನಾನು ಹೃದಯವಂತರ ಭಾಗ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಈಗ ತಾನೇ ಧನರಾಜ್ ಮುಜಗೊಂಡ ಅವರು ನನ್ನೆಲ್ಲ ಬಾಲ್ಯದ ದಿನಗಳನ್ನು ರಾಜ್ಯದ ರಾಜಕೀಯ ನಾನು ಪ್ರಾರಂಭ ಮಾಡತಕ್ಕಂತ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಇವತ್ತು ಕೆಲವು ಜನ ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ಎಲ್ಲ ಹಿರಿಯರನ್ನ ನೆನಪಿಸಿಕೊಂಡ್ರು ಬಹುತೇಕ ಅವರೆಲ್ಲ ಸಹಾಯ ಮಾಡಿದ್ರು ಅಂತ ಹೇಳಿ 7 ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ನಿಮ್ಮ ಆಶೀರ್ವಾದದಿಂದ ಇಲ್ಲಿ ಸದಸ್ಯನಾಗಿ ವಿರೋಧ ಪಕ್ಷದ ನಾಯಕನಾಗಿ ಅಧ್ಯಕ್ಷನಾಗಿ ಶಾಸಕನಾಗಿ ನಿಗಮ ಮಂಡಳಿ ಅಧ್ಯಕ್ಷಾಗಿ ಇವತ್ತು ಒಂದು ಸಮಿತಿಯ ರಾಜ್ಯ ಮಟ್ಟದ ಅಧ್ಯಕ್ಷನಾಗಿದ್ದೀನಿ ಅಂದ್ರೆ ಅದಕ್ಕೆ ಮೂಲಕ ಯಾರಾದರೂ ಕಾಣಿದ್ರು ಅದು ಲಚ್ಚಾಣ ಗ್ರಾಮದ ಎಲ್ಲ ಸರ್ವ ಹಿರಿಯರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾಗ್ತದೆ ಹಾಗೆ ಅವರೆಲ್ಲರೂ ಹೆಂಗಿದ್ರು ಅನ್ನೋದನ್ನ ನಾನು ಇವತ್ತು ಅದನ್ನ ಬಹಳ ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಆದರೆ ಅವರ ಕುಟುಂಬದ ಸದಸ್ಯರು ಸಹಿತ ಇವತ್ತು ಮಾಡ್ಲಿ ಬಹಳ ವಿಶೇಷವಾಗಿ ಈ ಜಾಗಕ್ಕೆ ದಹನ ಸ್ವರೂಪದಲ್ಲಿ ಅದು ಸಿದ್ದೋಣ ಕಕ್ಕ ಅವರಾಗಿರಬಹುದು ಕರಾಳಿ ಅವರ ಕುಟುಂಬದ ಸದಸ್ಯರಾಗಿರಬಹುದು ಇವರೆಲ್ಲರೂ ನನ್ನ ಇನ್ನೊಂದು ಹೃದಯ ಅಂದ್ರೆ ಗುರುನಾಥ್ ಮುಜಗೊಂಡ ಅವರು ಬಹುತೇಕ ಅವರ ಕುಟುಂಬದವರಾಗಿರಬಹುದು ಇವರೆಲ್ಲರೂ ಇಲ್ಲಿ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ವಿಶೇಷವಾದಂತ ಅಭಿನಂದನೆಗಳು ಆ ಮಲ್ಲಿಕಾರ್ಜುನನ ಕೃಪೆ ದಯೆ ಅವರ ಮೇಲೆ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ಯಶವಂತ ಬಿರಾದರ್ ಅವರು ಹೇಳಿದ್ರು ಎಲ್ಲ ಸ್ವಚ್ಛ ಮಾಡಿದೀವಿ ಅಂತ ಹೇಳಿ ಸ್ಥಳೀಯ ಗ್ರಾಮ ಪಂಚಾಯತಿಯವರು ಮತ್ತು ವಿಶೇಷವಾಗಿ 23-25 ಲಕ್ಷ ರೂಪಾಯಿ ಯಾರು ಈಗಾಗಲೇ ತಾವು ದೇಣಿಗೆ ಕೊಡ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿದರೆ ಅವರಿಗೂ ಸಹಿತ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರ್ತೀನಿ
ಇದೆ ನಮ್ಮ ದೇಶದ ಸಂಸ್ಕೃತಿ ಧಾರ್ಮಿಕ ಭಾವನೆಗಳಲ್ಲಿ ದೇವರು ನಮಗೆ ಎಷ್ಟು ಕೊಟ್ಟಿರ್ತಾನೆ ಅದರಲ್ಲಿ ಸ್ವಲ್ಪ ಪಾಲ ಭಗವಂತನ ಕೆಲಸಕ್ಕಿಂತ ಒಳ್ಳೆ ಕಾರ್ಯಗಳಿಗೆ ಏನು ನೀಡತಂದ ಬಂದಿರತಕ್ಕಂತ ಸಂಸ್ಕಾರ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರತಕ್ಕಂತ ಸಂಸ್ಕೃತಿ ಅದು ಸೋ ಅಂತ ಕಾರ್ಯ ಇಲ್ಲಿ ಎಲ್ಲರೂ ಮಾಡಿದರೆ ನಾನು ಹೆಚ್ಚಿಗೆ ಹೇಳಕ ಹೋಗೋದಿಲ್ಲ ನಾನು ಅಂಕಿಯನ್ನ ಹೇಳ ಹೋಗೋದಿಲ್ಲ ನನ್ನ ಇಷ್ಟೇನಾದರೂ ಇವತ್ತು ರಾಜಕೀಯವಾಗಿ ಇಷ್ಟು ಪ್ರಬುದ್ಧನಾಗಿ ಇಷ್ಟೆಲ್ಲ ರೀತಿಯಿಂದ ಶಕ್ತಿ ಕೊಟ್ಟಿದ್ರು ಅದು ಈ ಗ್ರಾಮದವರು ನೀವೇನು ಹೇಳ್ತೀರಿ ಡಿಎಸ್ ಪಾಟೀಲ್ ರು ಎಂಎಸ್ ಮುಜಿಗೊಂಡ ಅವರು ಮತ್ತೆ ಎಲ್ಲ ಹಿರಿಯರು ಕೂಡ ನೀವೇನು ಹೇಳ್ತೀರಿ ನೀವೇನು ಹೇಳೋದಕ್ಕೂ ಸಹಿತ ನಾನು ಅದನ್ನು ಕೊಡ್ತೀನಿ ಅಂತಕಂತ ಮಾತನ್ನ ಹೇಳಿ ಅಂಕಿ ಹೇಳೋದಕ್ಕಿಂತ ನಿಮ್ಮ ಹೃದಯದ ಮೂಲಕ ಅದನ್ನು ಮಾಡತಕ್ಕಂತ ಕೆಲಸ ಮಾಡಿದೀವಿ ಇಲ್ಲಿ ಅನೇಕ ಜನ ಅನೇಕ ಸಂದರ್ಭದಲ್ಲಿ ಅದನ್ನು ಮಾಡಿದೀವಿ ಅದನ್ನು ನಾನು ಮಾಡೋದಿಲ್ಲ ನೀವು ನನ್ನ ರಾಜಕೀಯವಾಗಿ ಶಕ್ತಿಯನ್ನು ನೀಡಿದ್ರೆ ನಿಮಗೆ ಅದನ್ನ ಹೊರಳಿ ಕೊಡತಕ್ಕಂತ ಪೋಸ್ಟ್ ಮನ್ ಕೆಲಸ ಏನು ಮಂತ್ರಿ ಸಂಗಣ ಪೋಸ್ಟ್ ಮನ್ ಕೆಲಸ ಮಾಡತಕ್ಕಂತ ಕೆಲಸ ನಾವೆಲ್ಲ ಮಾಡಬೇಕಾಗುತ್ತದೆ ನಾನು ಹೆಚ್ಚಿಗೆ ಮಾತನಾಡತಕ್ಕಂತ ಸಂದರ್ಭ ಇಲ್ಲ ಸಮಯ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಿರೋದ್ರಿಂದ ಈ ವೇದಿಕೆಯಿಂದ ನಿರ್ಗಮಿಸಲಿಕ್ಕೆ ಪೂಜ್ಯರು ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ ಇಲ್ಲಿ ಇರತಕ್ಕಂಥ ಎಲ್ಲ ಗೌರವಾನ್ವಿತರು ಅದರ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಈ ಪ್ರದೇಶದ ಜನ ಶಿಡ್ಲಿಂಗ್ ಮಾದರ ಆಶ್ರಯದಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ ಆದರೆ ಈ ವರ್ಷ ಬರದಿಂದ ತತ್ತರಿಸ್ತಾ ಇದ್ದೀವಿ ನಾವು ಜನ ಜಾನುವಾರುಗಳಿಗೆ ಅನೇಕ ತೊಂದರೆಗಳು ಇದ್ದೀವಿ ನಾನು ಗೌರಿಶಂಕರಣ ಹನುಮಂತನ ಆಗಳ ಕೂತಾಕ್ ಹೇಳಿದ್ರು ನಮ್ಮ ಊರಿಗೆ ಒಂದು ಕೆರೆ ಮಾಡಿಸ್ರಿ ನೋಡಿರ್ತೀವಿ ಎಲ್ಲ ಊರ ಕೆರೆ ಅದಾವ ಅಲ್ಲಿ ನೀರು ತುಂಬಿಸಿರಿ ನಮಗೆ ನೀರೇ ಬಂದಿಲ್ಲ ಅಂತ ಹೇಳಿ ನಾನು ಇವತ್ತು ಗೌರಿಶಂಕರಣಗೆ ಮತ್ತು ಹನುಮಂತನಿಗೆ ಒಂದು ಮಾತು ಕೊಟ್ಟು ಹೋಗ್ತೀನಿ ನೀವು ಕೆರೆಗೆ ಯಾರಾದರೂ ಹೊಲ ತಗೊಂಡು ಕೊಡ್ತೀನಿ ಅಂತ ಮುಂದೆ ಬಂದ್ರೆ ಅಂದರೆ ನಾನು ಅದನ್ನು ಒಂದು ವರ್ಷದೊಳಗೆ ನಿಮ್ಮ ಕೆರೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಇವತ್ತೇನು ಲಚ್ಚಣ್ಣದಿಂದ ಹಳೆಪಡ್ನವ್ರಿಗೊಂದು ರೋಡ್ ಮಾಡಿದ್ದೀವಿ ನಾವು ಅದೇ ಸ್ಟ್ರೇಟ್ ರೋಡ್ ನಂದರಾಜ್ ಮುಜಗೊಂಡವ್ರು ಹೇಳಿದ್ದಾರೆ ಅದೊಂದು ಹೂಸಲನೇ ಬ್ರಿಡ್ಜ್ ಮಾಡುವಂಥ ಅವಕಾಶ ಇತ್ತು ನನಗೆ ಆದರೆ ನಾನು ಅದನ್ನು ಇಲ್ಲಿ ಯಾಕೆ ಮಾಡಲಿಲ್ಲ ಅಲ್ಲೇ ಯಾಕೆ ಮಾಡಿದೆ ಅಂದರೆ ವೀರೇಂದ್ರ ಪಾಟೀಲ್ರು ಹಿಂದೆ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಉಡ್ಚಾಣ ಮತ್ತು ರಾಡ್ಗಿ ಮಧ್ಯದೊಳಗೆ ಬ್ರಿಡ್ಜ್ ಮಾಡಬೇಕಂತ ಹೇಳಿ ಪೂಜೆ ಮಾಡಿದ್ರು ಅವರು ಅದರದು ಹಿರೇಮಣೂರು ಮತ್ತು ಚಿಕ್ಕಮಣೂರದವರ ಒತ್ತಾಯಕ್ಕೆ ಅಲ್ಲಿ ಮಾಡದೆ ಉಳಿದು ಕೊನೆಗೆ ಹಾಗೆ ಉಳಿದು ಬಿಟ್ಟಿತ್ತು ಅದು ಯಾಕಂದ್ರೆ ಈ ಹೂಟಿಂಗ್ ಪ್ಯಾಟರ್ನ್ ರಾಜಕಾರಣ ನೋಡಿದಿರ್ತೀವಿ ನಾವೆಲ್ಲರೂ ಆ ರಾಡ್ಗಿ ಮತ್ತು ಉಡ್ಚಾಣದ ಮತ ಕಳಿವು ಮಾಡಿರ್ತಾವ ಅಂತೇಳಿ ಆ ಹಿರೇಮಣೂರದವ್ರ ಒತ್ತಾಯಕ್ಕೆ ಹಿರೇಮಣೂರು ಮತ್ತು ಚಿಕ್ಕಮಣೂರದಲ್ಲಿ ಬ್ರಿಡ್ಜ್ ಹಾಕಿತ್ತು 50 ವರ್ಷದ ಹಿಂದೆ ನಾನು ಅದನ್ನು ಮನಸ್ಸಿನಾಗ ಇಟ್ಟು ಅವತ್ತು ರಾಡ್ಗಿ ಮತ್ತು ಉಡ್ಚಾಣದೊಳಗೆ 72 ಕೋಟಿ ರೂಪಾಯಿ ಬ್ರಿಡ್ಜ್ ನಾನು ಹೋದ ಅವಧಿಯಲ್ಲಿ ಮಾಡಿಸ್ಕೊಟ್ಟಿದ್ದೆ ಅದು ಭಯಂಕರ ಅನುಕೂಲ ಆಗಿದೆ ಅಫ್ಜಲ್ಪುರ್ ಮತ್ತು ಇಂಡಿ ಭಾಗದವರಿಗೆ ಆದ್ರೆ ಇವತ್ತು ಎರಡನೇ ಅವಕಾಶ ಯಾವಾಗಲೂ ನಮ್ಮ ಸ್ವಂತಕ್ಕೆ ನಾವು ಎರಡನೇ ಇದ್ರಾಗಿ ತಗೋಬೇಕಾಗ್ತದೆ ನಾನು ಅದನ್ನು ಇವತ್ತು ಇಲ್ಲಿಂದ ನೇರವಾಗಿ ಏನು ಲಚ್ಚಾಣದಿಂದ ಸ್ಟ್ರೇಟ್ ಹಳೆಪಟ್ಟವ್ರ ರೋಡ್ ಹೋಗ್ತದೆ ಅದು ಬ್ರಿಡ್ಜ್ ಮಾಡಿ ಅಂಕಲ್ಗೆ ಮತ್ತು ಮಹಾರಾಷ್ಟ್ರ ಕನೆಕ್ಟಿವಿಟಿಗೆ ಒಂದು ಕಡೆ ರೈಲ್ವೆ ಬ್ರಿಡ್ಜ್ ಇನ್ನೊಂದು ಕಡೆ ನಮ್ಮ ವೆಹಿಕಲ್ ಮೂವ್ಮೆಂಟ್ಗೆ ಒಂದು ಬ್ರಿಡ್ಜ್ ಆಗಲಿ ಈ ಭಾಗದ ಜನ ಸದಾ ಅದರ ಮೇಲೆ ತಿರುಗಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಲ್ಲಿ ರೋಡ್ಗೆ ಉಡ್ಚಾಣ ಅದ್ರ ನಡುವೆ ಹಿರೇಮಣೂರು ಚಿಕ್ಕಮಣೂರು ಅದರ ನಂತರ ಹಿಳ್ಳಿ ಮತ್ತು ಗುಬ್ಬೇವಾಡದ ಸಣ್ಣ ಬ್ಯಾರೇಜ್ ನಂತರ ಇದು ಅದರ ನಂತರ ಹಿಂಗಣಿ ಆಳ್ಗಿ ದುಳ್ಕೇಟ್ ಟಾಕಳಿ ಎಷ್ಟು ಕನೆಕ್ಟಿವಿಟಿಗೆ ಅನುಕೂಲ ಆಗ್ತದೆ ಅಂದರೆ ಇವೆಲ್ಲ ಮಾಡಿಸ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಈ ಪ್ರದೇಶದಾಗ ಅವಕಾಶ ಸಿಕ್ಕಾಗ್ರಿ ಕೆಲಸ ಮಾಡಲಿಲ್ಲ ಅಂದ್ರೆ ಮಾಡೋದೇವ ಅದಕ್ಕಾಗಿ ಆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ನಾವು ಮುಂದಿನ ದಿನಮಾನದಲ್ಲಿ ಮಾಡೋಣ ಅದರ ಜೊತೆಗೆ ಇನ್ನು ಅನೇಕ ಕೆಲಸಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ ನಾನು ಯಾವ್ಯಾವ ಮಾತು ಕೊಟ್ಟಿದ್ದೀನಿ ಅವು ಮಾಡಿರ್ತಕ್ಕಂಥ ಇತಿಹಾಸ ಈ ಪ್ರದೇಶದೊಳಗದ ಆದರೆ ಒಂದು ಮಾತನ್ನು ಭಾಳ ಸೂಕ್ಷ್ಮವಾಗಿ ಹೇಳಬೇಕಾಗ್ತದೆ ಈ ಪ್ರದೇಶದ ಜನರ ಬದುಕು ಸಂಸ್ಕಾರದಿಂದ ಬದಲಾವಣೆ ಆಗಲಿ ಅಂತಕ್ಕಂಥ ಅಪೇಕ್ಷೆ ಪಟ್ಟವರು ನಾವೆಲ್ಲ ಸೊ ಅದಕ್ಕಾಗಿ ಇಲ್ಲಿಗಲ್ ಥಿಂಗ್ಸ್ ಯಾವುದು ನಡೀಬಾರ್ದು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ಸೇರಿದವರು ನಾವೆಲ್ಲ ಸೊ ಅದಕ್ಕಾಗಿ ಆ ಪ್ರಯತ್ನಗಳನ್ನು ಮುಂದಿನ ದಿನಮಾನದಲ್ಲಿ ಮಾಡೋಣ ಜಿಲ್ಲೆಯ ಮಾಡ್ತಕ್ಕಂಥ ಒಂದು ಅಭಿಪ್ರಾಯ ಸಂಗ್ರಹಣೆ ನಡೆದ ಇಂಡಿ ಬಿಜಾಪುರದ ನಂತರ ಅತ್ಯಂತ ದೊಡ್ಡ ಪ್ರದೇಶ ಇದು ಇಲ್ಲಿ ಒಂದು ಜಿಲ್ಲೆ ಆಗಲಿ ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡು ಅನೇಕ ಜನರ ಹಿರಿಯರ ಸಲಹೆದ ಮುಖಾಂತರ ನಾನು ಆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ ಅದರ ಅಭಿಪ್ರಾಯಗಳ ಸಂಗ್ರಹಣೆ ನಡೀತಾ ಇದೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಯಾರ ಮೇಲೂ ಒತ್ತಾಯವನ್ನು ಹೇರಬಾರ್ದು ನಾವು 5 ತಾಲೂಕದವರ ಜನರ ಅಭಿಪ್ರಾಯ ಒಪ್ಪಿಗೆ ಇತ್ತಂದ್ರೆ ಅದನ್ನು ಮಾಡೋಣ ಇಲ್ಲಾಂದ್ರೆ ಬೇರೆ ರೂಪದೊಳಗೆ ಆರ್ಟಿಕಲ್ 371 ಜೆ ಇವತ್ತು ಹೇಳ್ಬಿಡ್ತೀನಿ ನಾನು ಅದನ್ನು 2013 ಇದೇ ಲಕ್ಷಣ ಮಠಕ್ಕೆ ಬಂದು ದರ್ಶನ ಮಾಡಿ ಏನು ಗೆದ್ದಿದ್ದೆ ಅವತ್ತೇ ನಾನು ಮೊದಲನೇ ಸೆಷನ್ ಮೊದಲನೇ ಕ್ವಶನ್ ನಾನು
ನಮ್ಮ ರುದ್ರೇಶ್ ಮನ್ ನನಗೆ ಅದನ್ನ ಆ ಡೇಟ್ ವೈಸ್ ತೆಗೆದು ಹೇಳಿದ ಆರ್ಟಿಕಲ್ 371 ಯಾವ ರೀತಿ ಬಳ್ಳಾರಿ ಮದ್ರಾಸ್ ಪ್ರೆಸಿಡೆನ್ಸಿ ಒಳಗೆ ಇದ್ದು ಸಹಿತ ಕೂಡಿಸಿ ನೀವು ಹೈದರಾಬಾದ್ ಕರ್ನಾಟಕದೊಳಗೆ ಟ್ರೀಟ್ ಮಾಡ್ತಾ ಇದ್ದೀರಿ ನಮ್ಮನ್ನ ಯಾಕೆ ಬಿಜಾಪುರ ಜಿಲ್ಲೆ ಗುರುತಿಸಬೇಕು ಅಂತ ಹೇಳಿ ಎಂಎಂ ಸಜ್ಜನ್ ಅವರು ನೆನಪಿಸ್ಕೋತೀನಿ ಇವತ್ತು ಮುದ್ದೇಬಾಳದ ಹಿಂದಿನ ಶಾಸಕರು ಅವರ ಅಪೇಕ್ಷೆಗೆ ಅನುಗುಣವಾಗಿ ನಾವು ಅದನ್ನು ಮಾಡಿದ್ದೀವಿ ಆದರೆ ನಾನು ಸಕ್ಕರೆ ಕಾರ್ಖಾನೆ ಬೇರೆ ಬೇರೆ ಕೆಲಸ ನಿಂಬೆ ಅಭಿವೃದ್ಧಿ ಮಂಡಳಿ ಬೇರೆ ಬೇರೆ ಕೆಲಸ ಮಾಡೋದು ಒತ್ತಡದೊಳಗೆ ಅದು ಹಾಗೆ ಉಳಿದಿದೆ ಇವತ್ತು ನಮ್ಮದೇನು ಅಂದ್ರೆ ನಮ್ಮ ಭಾಗಕ್ಕೆ ಅಭಿವೃದ್ಧಿ ಆಗಬೇಕು ಅದು ಆರ್ಟಿಕಲ್ 371 ಮುಖಾಂತರ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಬೇರೆ ಬೇರೆ ರಂಗದಲ್ಲಿ ಅನೇಕರ ಸಹಾಯ ಆಗ್ತದೆ ಅದನ್ನ ಮಾಡಿ ಇಲ್ಲ ಜಿಲ್ಲೆ ಮಾಡಿ ಇಲ್ಲ ಅಂದ್ರೆ ವಿಶೇಷ ಅನುದಾನ ಕೊಡಿ ಯಾವುದಾದರೂ ರೂಪದಲ್ಲಿ ನಮ್ಮ ಪ್ರದೇಶ ಅಭಿವೃದ್ಧಿ ಆಗಬೇಕು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಕರೀತದೆ ಇದಕ್ಕೆ ಮತ್ತೆ ಒಂದು ರೀಸರ್ವೆ ಮಾಡ್ಲಿಕ್ಕೆ ನಾವು ಈಗಾಗಲೇ ಮುಖ್ಯಮಂತ್ರಿ ಮೇಲೆ ನಾನು ರೈರೆಡ್ಡಿ ಒಂದು ನಾಲ್ಕಾರು ಜನ ಒತ್ತಾಯ ಮಾಡಿದ ಬಳಿಕ ಈಗ ಮತ್ತೆ ಅದನ್ನ ರೀಕಾನ್ಸ್ಟಿಟ್ಯೂಟ್ ಬಾಡಿ ಮಾಡೋರು ಇದ್ದಾರೆ ಒಬ್ಬ ಆರ್ಥಿಕ ತಜ್ಞನ ನೇಮಿಸಿ ಹಿಂದುಳಿದ ಅತಿ ಹಿಂದುಳಿದ ಮುಂದುವರೆದ ತಾಲೂಕುಗಳನ್ನು ಯಾವ್ಯಾವ ಅನ್ನೋದನ್ನ ಇನ್ನೊಮ್ಮೆ ಗುರುತಿಸಿ ಅವುಗಳನ್ನು ಅಭಿವೃದ್ಧಿಪಡಿಸತಕ್ಕಂತ ಚಿಂತನೆ ಕರ್ನಾಟಕ ಸರ್ಕಾರದ ಮುಖಾಂತರ ಮುಂದಿನ 4 ವರ್ಷ 5 ತಿಂಗಳಲ್ಲಿ ಈ ರಾಜ್ಯದಲ್ಲಿ ಈ ಭಾಗದ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡತಕ್ಕಂತ ಪ್ರಯತ್ನ ಮಾಡೋಣ ನನ್ನ 30 35 ವರ್ಷದ ರಾಜಕೀಯ ಅನುಭವವನ್ನ ಇಂಡಿ ಕಂಡರಿಯದಂತ ಅಭಿವೃದ್ಧಿ ಯೋಜನೆಗಳನ್ನು ಈ ಜಿಲ್ಲೆಯ ಸಾರ್ವತ್ಮಕ ಅಭಿವೃದ್ಧಿಯಲ್ಲಿ ಹೊಸ ವಿದಿಕ್ಕಿನಲ್ಲಿ ಸಾಕತಕ್ಕಂತ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದೀವಿ ಆ ಎಸ್ಟಿಮೇಟ್ ಕಮಿಟಿ ಇರೋದ್ರಿಂದ ಬಹುತೇಕ ಆಲ್ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಏನ್ ಹೆಡ್ ಆಫ್ ದಿ ಸ್ಟೇಟ್ಸ್ ಇರ್ತಾರೆ ಅವರೆಲ್ಲ ಕಂಟ್ರೋಲ್ ಆಗಿರೋದ್ರಿಂದ ಇಂತ ಅನೇಕ ಕೆಲಸವನ್ನು ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಅದು ಯಾರಾದರೂ ಅವಕಾಶ ಕೊಟ್ಟಿದ್ರೆ ಅದು ಆ ಶಿಡ್ಲಿಂಗನ ದಯೆ ಬಹುತೇಕ ಆ ಎಲ್ಲ ಪ್ರಯತ್ನಗಳನ್ನು ಈ ಭಾಗದಲ್ಲಿ ಮಾಡತಕ್ಕಂತ ಪ್ರಯತ್ನ ನಾವು ಮಾಡೋಣ ನನಗೆ ಇನ್ನು ಕಾರ್ಯಕ್ರಮ ಮುಗಿಯುವವರೆಗೆ ಇರಬೇಕಾಗಿತ್ತು ಆದರೆ ಬಹಳ ಮುಖ್ಯವಾಗಿ ನಾನು ಇಂಡಿ ಒಳಗೆ ಕೆಲವು ಜನರನ್ನು ಕೂಡಿಸಿ ಬಂದಿದ್ದೀನಿ ನನ್ನ ಇನ್ನೊಂದು ಮನವಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಕಾರ್ಯಕ್ರಮ 2ನೇ ತಾರೀಕಿನ ದಿವಸ ಬಿಜಾಪುರದಲ್ಲಿ ಅದ ದಯವಿಟ್ಟು ನಮ್ಮ ಭಾಗದ ಎಲ್ಲ ಜನ ಅವ್ರು ಹೆಂಗಿದ್ರು ಅನ್ನೋದನ್ನು ನೋಡಿದೀವಿ ನಾವು ಪೂಜ್ಯ ವೃಷಭಲಿಂಗ ಮಹಾಸ್ವಾಮಿಗಳು ಇಲ್ಲಿ ಇದ್ದಾರೆ ಶತಮಾನೋತ್ಸವ ಕಾರ್ಯಕ್ರಮ ಮಾಡಿದೀವಿ ನಾವು ಆ ಕಾರ್ಯಕ್ರಮಕ್ಕೆ ಸಿದ್ದೇಶ್ವರ ಅಪ್ಪುಗಳು ಬಂದು ಒಂದು ತಾಸ್ ಎಲ್ಲರ ಜೊತೆಗೆ 2 ತಾಸ್ ಚಿಂತಾಮಣಿ ಗುರುಗಳು ಇದ್ರು ಅವತ್ತು ಅನೇಕ ಜನ ಹಿರಿಯರಿದ್ರು ಆ ಕಾರ್ಯಕ್ರಮ ನಾವು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಗೌರವಿಸತಕ್ಕಂತ ಕಾರ್ಯ ಇರೋದ್ರಿಂದ ನಾವೆಲ್ಲರೂ ಕೂಡ ಅದಕ್ಕೆ ಗೌರವಿಸತಕ್ಕಂತ ಕಾರ್ಯ ಮಾಡೋಣ ಇಲ್ಲಿ ಬಂತನಾಳದ ಶೋಗಿಗಳಿದ್ದಾರೆ ಎರ್ನಾಳದ ಮಹಾಸ್ವಾಮಿಗಳಿದ್ದಾರೆ ಅವರ ಆಶೀರ್ವಚನ ಅವರ ಮಾತುಗಳನ್ನು ನೀವೆಲ್ಲ ಕೇಳಿ ಅವರ ವಿಶೇಷವಾಗಿ ಎರ್ನಾಳದ ಪೂಜ್ಯರು ಇವತ್ತು ಈ ಗ್ರಾಮದ ಅನೇಕ ಹಿರಿಯರು ಅವ್ರನ್ನ ಬಹಳ ಅಭಿಮಾನದಿಂದ ಕಾಣ್ತಿದ್ರು ಆದರೆ ಅಂಥವರ ಮಾತುಗಳನ್ನು ತಾವೆಲ್ಲ ಕೇಳಿ ಆ ದಾರಿಯಲ್ಲಿ ಸಾಗತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಸರ್ವರಿಗೆ ನಾನು ವಿಶೇಷವಾದಂಥ ನಾನು ಮೊದಲೇ ಹೇಳಿದ್ದೆ ಡಿ ಎಸ್ ಪಾಟೀಲ್ ರೀ ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಡಿ ಎಸ್ ಪಾಟೀಲ್ 11 ಲಕ್ಷ ಕೇಳ್ತಾ ಹೇಳ್ಯಾರೆ ಅವ್ರು ಹೇಳ್ದಂಗೆ 11 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಆಗಿ ಮತ್ತೇನಾರು ಕಂಪಿತ್ತಂದ್ರೆ ಅದು ಸಹಿತ ನಾನು ಕೊಡ್ತೀನಿ ಡಿ ಎಸ್ ಪಾಟೀಲ್ ಯಾವಾಗ ಯಾವಾಗ ಏನೇನು ಹೇಳ್ತಾರೆ ನನ್ನ ಆವೇಶ ಇರೋರಿಗೆ ಡಿ ಎಸ್ ಪಾಟೀಲ್ರು ಮಲೇಶವ್ಕರು ಈ ಗ್ರಾಮ ವಿಠಲ್ ಮಾಸ್ತರ್ ಕರಾಳೆಯವರು ಇವರೆಲ್ಲ ಹಿರಿಯರು ಏನು ಹೇಳ್ತಾರೆ ಅದನ್ನು ಶಿರಸಾಷ್ಟ ಪಾಲಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಏನೇ ಬೆಳವಣಿಗೆ ಆಗಲಿ ಅವೆಲ್ಲದರಲ್ಲೂ ಸಹಿತ ಈ ಗ್ರಾಮದ ಒಬ್ಬ ಮನೆಯ ಮಗನ ಸ್ವರೂಪದಲ್ಲಿ ಮಾಡಬೇಕಾದದ್ದು ನನ್ನ ಧರ್ಮ ಮತ್ತು ನನ್ನ ಕರ್ತವ್ಯ ನಾನು ಅದನ್ನು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಸರ್ ಶಿಕ್ಷಣದಿಂದ ಶಿಕ್ಷಣ ಮುಖಾಂತರ ಶೈಕ್ಷಣಿಕ ಪ್ರಗತಿಯನ್ನು ಕಾಣತಕ್ಕಂಥವ್ರು ಇದು ಧಾರ್ಮಿಕ ಕಾರ್ಯಕ್ರಮ ಇದ್ದರೂ ಸಹಿತ ಅವರ ಕಳಕಳಿಯನ್ನು ನಾನು ಮೆಚ್ಚುತ್ತೇನೆ ಎರಡು ಕೆಲಸ ಹೇಳಿದ್ರು ಅವರು ನಾನು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೇರಿಸ್ರಿ ಅಂತೇಳಿ ಒಂದು ನಮ್ಮ ಮುರಾರ್ಜಿ ವಸತಿ ಶಾಲೆ ಅಪ್ಗ್ರೇಡೇಷನ್ ಮಾಡಿರಿ ಅಂತ ಹೇಳಿದ್ರು ಇನ್ನೊಂದು ಪಿ ಯು ಸಿ ಏನದ ಅದನ್ನು ಡಿಗ್ರಿ ಕಾಲೇಜ್ ಮಾಡ್ರಿ ಅಂತ ಹೇಳಿದ್ರು ಸರ್ ಜೊತೆಗೆ ನಾನು ವಿಶೇಷವಾದಂಥ ಒಡನಾಟ ಇರ್ತದೆ ಕಾಲಕಾಲಕ್ಕೆ ಈ ಮುಂದಿನ ಅವಧಿ ಒಳಗೆ ಅವ್ರು ಇನ್ನೊಂದು ಹೆಂಗೆ ಹೇಳ್ಯಾರ ಅಂದ್ರೆ ಸ್ವಭಾವ ಹೇಳಬಾರ್ದು ಅಂತ ಹೇಳಿದ್ರು ನಾನೇನು ಸ್ವಭಾವ ಹೇಳ್ಬೇಕಂದ್ರೆ ಅದು ಮಗನ ಒಂದು 2 ರವಿಗೆ ಅದು ಓದ್ತದವ ನಮ್ಮ ಪರಿಸ್ಥಿತಿ ಹೆಂಗದವ ಹೆಂಗವ್ರಿ ರವಿ ಸರ್ಕಾರ ಕ್ಯಾರಿ ಫಾರ್ವರ್ಡ್ ಅಮೌಂಟ್ ಇಟ್ಟು ನಾವು ನಿಮ್ಗೆ ಬಿಡ್ತೀನಿ ನೀರಾವರಿ ಇಲಾಖೆಗೆ 1,35,000 ಕೋಟಿ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ಗೆ 28,000 ಕೋಟಿ 2,06,700 ಕೋಟಿ ರೂಪಾಯಿ ಪೆಂಡೆನ್ಸಿ ಅದ ಕರ್ನಾಟಕ ಸರ್ಕಾರ
ನಾನು ಎಸ್ಟಿಮೇಟ್ ಕಮಿಟಿ ಆಗಿ ಇಡಿ ರಾಜ್ಯದ ಏನು ಒಂದು ರಿವ್ಯೂ ಮಾಡ್ತಾ ಇರ್ತೀನೋ ಆ ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ಸರಿದೂಗಿಸಬೇಕು ಮುಂದಿನ 10 ವರ್ಷ ಎರಡು ಸರ್ಕಾರಗಳು ಬಂದ್ರೂ ಸಹಿತ ಎಲ್ಲ ಏನು ಕಮಿಟ್ಮೆಂಟ್ ಅದ ಇದನ್ನ ಪೂರೈಸೋದು ಬಹಳ ಕಷ್ಟ ಸೋ ಸರ್ಕಾರ ಆರ್ಥಿಕವಾಗಿ ಬಹಳ ಕಷ್ಟದ ಸಂದರ್ಭದಲ್ಲಿ ಅದ ಆದರೂ ಸಹಿತ ಕರ್ನಾಟಕದಲ್ಲಿ ಹೊಸ ಡಿಗ್ರಿ ಕಾಲೇಜ್ ಅಪ್ಗ್ರೇಡೇಷನ್ ಗೆಲ್ಲರೇ ಆಯ್ತು ಅಂದ್ರೆ ಅದು ಲಚ್ಚಾಣ ಒಂದು ಕೂಡಿರ್ತದೆ ಮುರಾರ್ಜಿ ವಸ್ತಿ ಶಾಲೆ ಅಭಿವೃದ್ಧಿ ಮಾಡೋದಾಗ್ಲಿ ಹಾಸ್ಪಿಟಲ್ ಬೆಳ ದರ್ಜೆ ಆಗೋದಾಗ್ಲಿ ನಿಮಗೆ ಗೊತ್ತದ ಇಂಡಿ ಸಿಟಿ ಅಂತಲೇ ಸ್ವಾತಂತ್ರ್ಯ ಶಿಕ್ಷಣ ಅಂತ ಒಂದು ಪಿಯುಸಿ ಸೈನ್ಸ್ ಕಾಲೇಜ್ ಆಗಿರಲಿಲ್ಲ ಇವ ಜಾಯಕಿ ಒಳಗೆ ರವಿಗಳು ಊರ್ಕಡೆ ನಾನು ಅಲ್ಲಿ ಡಿಗ್ರಿ ಕಾಲೇಜ್ ಪಿಯುಸಿ ಡಿಪ್ಲೊಮಾ ಕಾಲೇಜ್ ಬಿಲ್ಡಿಂಗ್ ಗಳು ನೀವೇ ನೋಡ್ತೀರಿ ಅವತ್ತು ಇಂಡಿ ನಂತರ ಇವತ್ತು ಇಂಡಿಯಲ್ಲಿ ವಿದ್ಯಾಗಿರಿ ಅಂತ ಹೇಳಿ ಮಾಡಿದೀವಿ ನಾವು ಅಲ್ಲಿ ಡಿಪ್ಲೊಮಾ ಕಾಲೇಜ್ ಡಿಗ್ರಿ ಕಾಲೇಜ್ ಆದರ್ಶ್ ಮೈನಾರಿಟಿ ಹಾಸ್ಟೆಲ್ ಐಟೆಕ್ ಕಾಲೇಜ್ ಆ 8 ಎಕರೆ ಪ್ರೆಮಿಸಸ್ ನ ಯಾರೋ ನೋಡಿರಲಿಲ್ಲ ಇವ ಜಳಕಿ ನೀವೇ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ನೋಡಿದ್ರೆ ಅಂದ್ರೆ ಮಂತ್ರಿ ಸೋಮಣ್ಣ ಹೋಗಾಳ ನೋಡ್ತಿರಲ್ಲ ಎಲ್ಲಿ ಯುಕೆಪಿ ಶೆಡ್ ನಾಗ ಹಣಮಂತಣ್ಣ ಅಂತ ತಮ್ಮನೆ ಪ್ರಿನ್ಸಿಪಲ್ ಇದ್ದರಲ್ಲಿ ಡಿಗ್ರಿ ಡಿಪ್ಲೊಮಾ ಕಾಲೇಜ್ ಮಕ್ಕಳು ಆ ಯುಕೆಪಿ ಶೆಡ್ ನಾಗ ತಳಗೆ ಕೂತು ಡ್ರಾಯಿಂಗ್ ಮಾಡ್ತಿದ್ರು ಅವರು ಇವತ್ತು ಅವರಿಗೆ ವ್ಯವಸ್ಥಿತವಾದಂತ ಕಟ್ಟಡಗಳನ್ನು ಮಾಡಿಸಿಕೊಡತಕ್ಕಂತ ಪ್ರಯತ್ನ ಮಾಡಿದೀವಿ ಸೋ ಎಲ್ಲ ಅಭಿವೃದ್ಧಿಗಳ ಕೆಲಸಗಳನ್ನು ಮಾಡತಕ್ಕಂತ ಪ್ರಯತ್ನ ಮಾಡೋಣ ಅದರ ಒಟ್ಟಾರೆ ಈ ಪ್ರದೇಶದ ಅಭಿವೃದ್ಧಿಯಲ್ಲಿ ಆ ಹಿರಿಯರ ಏನು ಅಪೇಕ್ಷೆ ಇದೆ ಡಿ ಎಸ್ ಪಾಟೀಲ್ ರದು ನಾನು ಅದನ್ನ ಮನಸ್ಸಿನಾಗಿ ಇಟ್ಕೊಂಡು ಅದನ್ನ ಮಾಡತಕ್ಕಂತ ಪ್ರಯತ್ನ ಮಾಡೋಣ ಅದಷ್ಟೇ ಅಲ್ಲ ಮತ್ತೇನೇ ಇದ್ರೂ ಸಹಿತ ಇದೆಲ್ಲ ಮಾಡೋಣ ನಮ್ಮ ಸಿಲ್ಲಿ ಮಹಾರಾಜರ ಮಠದ ಕೆಲಸವನ್ನ ಆ ಕೆಲಸ ಪ್ರಾರಂಭ ಆಗಿದೆ ಅದಕ್ಕೂ ಸಹಿತ ಈ ಗ್ರಾಮದ ಆ ಮಠದ ವ್ಯವಸ್ಥಾಪಕರು ಏನು ಹೇಳ್ತಾರೆ ನಾನು ಅದನ್ನು ಸಹಿತ ಸಹಾಯ ಮಾಡತಕ್ಕಂತ ಪ್ರಯತ್ನ ಮಾಡ್ತೀನೋ ಸಿಲ್ಲಿ ಮಹಾರಾಜರ ಫಿಲ್ಮ್ ತೆಗಿತಿ ಅಂತ ಹೇಳಿದಾಗ್ರೆ ಎಷ್ಟು ಕೊಟ್ಟು ದುಡ್ಡು 25 ಲಕ್ಷ ಮಲೇಶ್ವರಕ್ಕೆ ಕೊಟ್ಟು ಕಳಿಸಿದ್ದೆ ನಾನು ಫ್ಯಾಕ್ಟ್ರಿ ಬಂದಾಗ ಇವತ್ತು ಸಹಿತ ನಂದ ಮನೆನೇ ದಾನ ಧರ್ಮ ಮಾಡಿದೆವು ನಮ್ಮ ನಾವು ಊಟಕ್ಕಿಂತ ಮೊದಲೇ ರವಿ ನಮ್ಮ ಮನೆ ನಮ್ಮ ಊರಾಗಿನ ಒಡೆ ಮತ್ತು ಹೊಲ ಮಟ್ಟ ಕೊಟ್ಟು ಬಳಕೆ ಹುಟ್ಟಿನ ಅದಕ್ಕಾಗಿ ದಾನ ಧರ್ಮ ನನ್ನ ರಕ್ತಗತದಾಗ ಬಂದದ ಆ ಸಿದ್ಧಾಂತದಿಂದ ರಾಜಕಾರಣವನ್ನು ಮಾಡ್ತೀವಿ ನಾವು ಅದಕ್ಕಾಗಿ ಲಚ್ಚಾಣದಲ್ಲಿ ಏನು ಅಪೇಕ್ಷೆ ಪಡ್ತಾರೆ ಆ ಮಠಕ್ಕೆ ಏನಾಗಿ ಮಲೇಶ್ವರ ನಾನು ಕೂತು ಮಾತಾಡೋ ಹೇಳೋದು 8 ಕೋಟಿ ರೂಪಾಯಿ ಪ್ಲಾನ್ ಮಾಡಿರ್ತೀವಿ ಹ್ಯಾಂಗ ಅನುದಾನ ಇಟ್ಟರೆ ಅಂತ ಕೇಳಿದ್ರು ಶಿವರಾಮಗೌಡರು ಹೇಳ್ತೀರ ಅಲ್ಲಿ ಬರೀ ಸಂಕಲ್ಪ ಮಾಡೋದು ತಾನಾಗೆ ಮಗಂದು ಹಿಂದಗಡೆ ಹೇಗೇನೋ ತುಂಬಿತ್ತು ರೊಕ್ಕೂ ಬರ್ತಿತ್ತು ಶಿವರಾಮಗೌಡರೆಲ್ಲ ಸ್ವರ್ಗದಾಗ ಅದಾರೆ ಆದರೆ ಎರಡನೇ ಸಿದ್ಧಲಿಂಗ ಮಹಾರಾಜರು ಅಷ್ಟು ಕಳಕಳಿಯಿಂದ ಮಾಡೋರು ಯಾರು ಅದಾರ ಶಿವರಾಮಗೌಡರು ಅಂತವರು ಒಂದು ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ರೆ ಅಂತ ಪುಣ್ಯಾತ್ಮರು ಆ ಒಳ್ಳೆ ಕೆಲಸ ಮಾಡಿ ಹೋದವರು ಅದರ ಅಂತ ಸಂಕಲ್ಪದಿಂದ ಆ ಮಠದ ಏಳಿಗೆಗಾಗಿ ನಾವೇನು ಕೊಡ್ತೀವಿ ಅಂತ ದೊಡ್ಡ ಸಂಖ್ಯೆಯಲ್ಲ ಆ ಮುತ್ತೆ ಶಕ್ತಿ ಕೊಟ್ಟನೆ ಅದನ್ನು ರಿಟರ್ನ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಅದಕ್ಕೂ ಸಹಿತ ಮೊದಲನೇ ಕಂತಿನಲ್ಲಿ ಯುಗಾದಿ ಹಬ್ಬದ ದಿವಸ 25 ಲಕ್ಷ ರೂಪಾಯಿ ಆ ಮಠದ ಕಟ್ಟಡಕ್ಕೆ ನಾನು ಕೊಡ್ತೀನಿ ಮುಂದಿನ ನಿಮ್ಮಂದಗೂ ಸಹಿತ ನೀವೇನು ಅವಶ್ಯಕತೆ ಅಪೇಕ್ಷೆ ಪಡ್ತೀರಿ ನಾನು ಅದನ್ನು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಯಾರು ಹೇಳಿಲ್ಲ ನನಗೆ ಯಾರು ಕೇಳಿಲ್ಲನೋ ದೇವರ ಸಾಕ್ಷಿಯಾಗಿ ನನ್ನ ಮುತ್ತೆಯವರು ಕೇಳಿಲ್ಲ ಊರವರು ಕೇಳಿಲ್ಲ ಆದ್ರೆ ನಾ ಈ ಊರಾಗಿನ ಮಗ ಆಗಿ ಅದನ್ನ ಮಾಡಲಿಲ್ಲ ಅಂದ್ರೆ ನನ್ನ ಆತ್ಮ ವಂಚನೆ ಮಾಡ್ಕೊಂಡಂಗ ಆಗ್ತದೆ ಅಂತಕ್ಕಂತ ವಿಚಾರ ಇಟ್ಕೊಂಡೆ ನಾನು ಇದನ್ನ ಮಾತನ್ನ ಹೇಳ್ತಾ ಇದ್ದೀನಿ ಅಂತಕ್ಕಂತ ಮಾತನ್ನ ಹೇಳಿ ಇಲ್ಲಿ ಏನೇ ಇರಲಿ ರಾಜಕಾರಣ ಬೇರೆ ಈ ಗ್ರಾಮದ ಅಭಿವೃದ್ಧಿ ಬೇರೆ ಚುನಾವಣೆ ಒಳಗೆ ಒಂದು ತಿಂಗಳ ರಾಜಕಾರಣ ಮಾಡೋಣ ಆದ್ರೆ 4 ವರ್ಷ 11 ತಿಂಗಳ ಈ ಪ್ರದೇಶದ ಅಭಿವೃದ್ಧಿ ಅಲ್ಲಿ ಯಾವುದು ಸಹಿತ ತರ್ತಮ್ಯಗಳನ್ನು ಮಾಡಲಾರದಂಗ ನಾವೆಲ್ಲ ಇರಬೇಕಾದದ್ದು ಆ ಮನಸ್ಥಿತಿ ಒಳಗೆ ಮಾಡೋಣ ಇಲ್ಲಾರೋ ನಮ್ಮ ಬಸು ಆ ತಾಯಿ ಗೌರವಸಳಿಗೆ ಒಂದು ಮನಿ ಮಾಡಿ ಕೊಡು ಅಂತ ಹೇಳಿದ್ರು ಮುತ್ತೆಯವರು ಅದಕ್ಕೆ 25,000 ರೂಪಾಯಿ ಕೊಡು ಅಂತ ಹೇಳಿದ್ರು ಖುಷಿ ಅನಿಸ್ತಾನೆ ಮಠದವರು ಬರೀ ಮಠದ ಕೆಲಸ ಅಲ್ಲ ಇಂಥ ಒಳ್ಳೆ ಕೆಲಸ ಮಾಡಲಿಕ್ಕೂ ಸಹಿತ ಸಹಾಯ ಮಾಡ್ತಿರುತ್ತೆ ಇದು ಇರಬೇಕು ಈ ಭಾವನೆ ಪಾಪ ಯಶವಂತ ಸಣ್ಣವದಾನ ನನ್ನ ಮಕ್ಕಳಿಗೂ ಒಂದು ಎದ್ದು ಬಂದು ಹೋಗಿ ಹೇಳ್ದ ನಾನು ಮೊದಲನೇ ಸರ್ತಿ ಮನಿ ಮಾಡಿಸ್ಕೊಡ್ತೀನಿ ಅಂತ ನಾನು ಗ್ರಾಮ ಪಂಚಾಯತಿಯವರಿಗೂ ಅಭಿನಂದಿಸ್ತೀನಿ ಮತ್ತು ನಿಮಗೆ ಈ ಭಾವನೆ ಇರಬೇಕಾಗ್ತದೆ ಯಾರು ಬಡವರು ಅದಾರೆ ಅವ್ರಿಗೆ ಸಹಾಯ ಮಾಡೋದ್ರಿಂದ ಅದಕ್ಕಿಂತ ಪುಣ್ಯ ಈ ಜಗತ್ತಿನ ಯಾವುದೂ ಇಲ್ಲ ಸೊ ಆ ಕೆಲಸಕ್ಕೆ ನಾನು ಮಾಡೋಣ ಅದರ ಒಟ್ಟಾರೆ ಇಲ್ಲಿ ಏನೇ ಕೆಲಸ ಇದ್ದರೂ ಧನರಾಜ್ ಮುಜುಗೋಡವರಾಗಲಿ ನನ್ನೆಲ್ಲ ಆತ್ಮೀಯ ಮಲ್ಕಣಾಗಲಿ ಇವೇನು ನಮ್ಮ ಆತ್ಮೀಯರಿದ್ರಿ ಬರೀ ಇಬ್ಬರ ಹೆಸರು ತೊಗೊಂಡೇನೆ ತಿಳ್ಕೊಂಡ್ರಿ ಮತ್ತೆ ಪೂರ ಊರೇ ನಂದೇ ಅದ ಇದು ಇಲ್ಲಿ ಯಾರ್ದೇನು ರಾಜಕಾರಣ ನಡೆಯಂಗಿಲ್ಲ ರಾಜಕಾರಣದಾಗ ಒಂದು ತಿಂಗಳು ಏನರೇ ಇರ್ತದೆ ಆರು 4 ವರ್ಷ 11 ತಿಂಗಳು ನಾ ನಿಮ್ಮನ್ನು ಪ್ರೀತಿಸಿನೋ ನೀವು ನನ್ನನ್ನು ಪ್ರೀತಿಸಿರಿ ಅದಕ್ಕಾಗಿ ನೀವು ಸಿದ್ಧಾಂತಗಳ ಮುಖಾಂತರ ಈ ಭಾಗದಲ್ಲಿ ನಡೀತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಪ್ರದೇಶದ ಅಭಿವೃದ್ಧಿ ದೇವಸ್ಥಾನ ಟೈಮ್ ಬಾಂಡ್ ಹಾಕೊಂಡು ನೀವು ಮಾಡಿ 1 ಕೋಟಿ ರೂಪಾಯಿ ಹತ್ತದೆ ನಾನು ಇವತ್ತೇ ಹೇಳ್ಬಿಡ್ತೀನಿ ನಿಮಗೆ ಒಂದು ವರ್ಷ ಒಂದು ಮುಂದಿನ ಒಂದೂವರೆ ವರ್ಷದೊಳಗೆ ನೀವು ಮಾಡಿರಿ
अदन बंद सहित हनस्टे अल्लू बेड़े नान मन सोर डेस्पाल पिटल मास्तर सदराम हेगिद्रो नानीवत नेनपिसको विजय कुमार शाह कूड़ो ना बर ना गाड़ी नम्बे आ दिन नेनपिसक्रे अंतर यार नम्बर अंत हिरीयर इवत नानिन्न स्मरी नम गुर बहुत अवनट उपकार नमू इ अंत नानी सदर्भली स्मरणे इबरी इडी ऊर इन रही ना इलेक्षन जड़पीन फस्ट के पटनूर जड़प इे मल सोर नन बंद पटनूर निम्ला इे ऊर निम्बर तक निंदी कई हिड़ बंद निंदर अदे इवि ना मूव वर्ष हिंदे उपकार अदनसू नर्तव्य नर्म मनुष्य नावे दौडोर आगबाद इवत राज्य दौडोर आगदेव ना आदि यह ग्राम जन इवर मन कूसन नड़द्रे नर्म अंत चिंत इक नावे बदक आलसवानक प्रयत्न अंतमी तमेलू वंदी ना नाकु मतलब मुग्सा जय हिंद जय कर्नाटक।